ಹಾಯ್ ಎಲ್ರಿಗೂ ಸಿಂಪಲ್ ಟ್ರಿಕ್ಸ್ ಎಸ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗಾದರೆ ಇವತ್ತು ಬಯಾಲಜಿಗೆ ಸಂಬಂಧಪಟ್ಟಂಗ ಕೆಲವೊಂದು ಕಾನ್ಸೆಪ್ಟ್ ನೋಡೋಣ. ಹಾಗಾದ್ರೆ ಹೌ ಮೆನಿ ಚೇಂಬರ್ಸ್ ಆಫ್ ಹಾರ್ಟ್ ಇನ್, ಓಕೆ, ಎಷ್ಟು ಚೇಂಬರ್ಸ್ ಹಾರ್ಟ್ ಇದಾವೆ, ಎದೆದ್ರೊಳಗೆ ಎಷ್ಟೆಷ್ಟು ಚೇಂಬರ್ಸ್ ಹಾರ್ಟ್ ಇದಾವೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಎಂ ಪಿ ಬಿ ಅದೊಳಗೆ ದಟ್ ಇಸ್ ಕಡೆ 3 ಚೇಂಬರ್ಸ್ ಹಾರ್ಟ್ ಒಳಗೆ ಐಡೆಂಟಿಫಿಕೇಶನ್ ಮಾಡ್ತೀವಿ, ಅಕ್ಸೆಪ್ಟ್ 1. ಎಂ ಪಿ ಬಿ ಎಕ್ಸಾಂಪಲ್ ಯಾವುದು, ದಟ್ ಇಸ್ ಕಡೆ ಫ್ರಾಗ್ ಆಗಿರ್ಬೋದು ಅಂಡ್ ದೆನ್ ಕ್ರೊಕೊಡೈಲ್. ಅಕ್ಸೆಪ್ಟ್ 1, ಕ್ರೊಕೊಡೈಲ್ ಹ್ಯಾವಿಂಗ್ ದ 4 ಚೇಂಬರ್ಸ್ ಹಾರ್ಟ್ಸ್ ಅಂತ ಕರ್ಕೊಳ್ತೀವಿ. ಬಟ್ ಇನ್ ಕೇಸ್ ಆಫ್ ಎಂ ಪಿ ಬಿ ಫ್ರಾಗ್ ಒಳಗೆಲ್ಲ ಏನಾಗಿರುತ್ತೆ, 3 ಚೇಂಬರ್ಡ್ ಹಾರ್ಟ್, ದಟ್ ಇಸ್ ಕಡೆ ಮಿಕ್ಸ್ಡ್ ಟೈಪ್ ಆಫ್ ಬ್ಲಡ್ ಅನ್ನ ಕಂಡುಬರ್ತೀವಿ ನಾವು ಇಲ್ಲಿ ಎಂ ಪಿ ಬಿ ಅದೊಳಗೆ. ಮಿಕ್ಸ್ಡ್ ಟೈಪ್ ಆಫ್ ಬ್ಲಡ್ ಅಂದ್ರೆ ಏನು, ಇನ್ ಕೇಸ್ ಆಫ್ ಮ್ಯಾಮಲ್ಸ್ ಒಳಗೆ ಹ್ಯೂಮನ್ ಬಾಡಿ ಒಳಗೆಲ್ಲ ಏನಾಗಿರುತ್ತೆ ಅಂದ್ರೆ ಡಿ ಆಕ್ಸಿಜನೇಟೆಡ್ ಬ್ಲಡ್ ಅಂತಾನೆ, ಡಿ ಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಸಪ್ರೇಟ್ ಆಗಿ ಇದು ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಎಂ ಪಿ ಬಿ ಅದೊಳಗೆ ಎರಡು ಏನಾಗಿರ್ತದೆ, ಕಂಬೈಂಡ್ ಆಗಿರ್ತದೆ, ದಟ್ ಇಸ್ ಕಡೆ ಮಿಕ್ಸ್ಡ್ ಬ್ಲಡ್ ಆಗಿರ್ತದೆ. ಅಂಡ್ ದೆನ್ ಯಾಕೆ ಆ ಥರ ಮಿಕ್ಸ್ಡ್ ಬ್ಲಡ್ ಆಗಿರ್ತದೆ, ಬಟ್ ಇನ್ ಕೇಸ್ ಆಫ್ ಮ್ಯಾಮಲ್ಸ್ ಒಳಗೆ ಯಾಕೆ ಆಕ್ಸಿಜನೇಟೆಡ್ ಬ್ಲಡ್ಡು ಡಿ ಆಕ್ಸಿಜನೇಟ್ ಬ್ಲಡ್ಡು ಯಾಕೆ ಮಿಕ್ಸ್ ಆಗೋದಿಲ್ಲ ಅಂತಕ್ಕಂಥ ಒಂದು ರೀಸನ್ ಬರುತ್ತೆ. ಯಾಕೆ ಅಂದರೆ ಅಲ್ಲಿ ಅವು ನಮ್ಮ ಬಾಡಿ ಒಳಗೆ, ದಟ್ ಇಸ್ ಕಡೆ ಟ್ರಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಸೆಲ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಈ ಎಲ್ಲ ಸೆಲ್ಯುಲರ್ ರೆಸ್ಪಿರೇಷನ್ಗೂ ಕೂಡ, ಈ ಎಲ್ಲ ಸೆಲ್ಯುಲರ್ ರೆಸ್ಪಿರೇಷನ್ ಮಾಡಬೇಕಿತ್ತಂದ್ರೆ ಒಂದು ಸೆಲ್ಯುಲರ್ ರೆಸ್ಪಾನ್ಸ್ಗೆ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಬೇಕು, ಒಂದು. ಇನ್ನೊಂದು, ನಮ್ಮ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡಬೇಕಿತ್ತಪ್ಪ ಅಂದರೆ, ದಟ್ಸ್ ಕಡೆ 37 ಡಿಗ್ರಿ ಸೆಲ್ಸಿಯಸ್ ಅವರ್ ಬಾಡಿ ಟೆಂಪರೇಚರ್ ಈಸ್, ಓಕೆ, ಆ 37 ಡಿಗ್ರಿ ಸೆಲ್ಸಿಯಸ್ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡಬೇಕಿತ್ತಪ್ಪ ಅಂದರೆ ಮಿಕ್ಸ್ಡ್ ಬ್ಲಡ್ಡು ಏನಾಗಲ್ಲ, ವರ್ಕೌಟ್ ಆಗಲ್ಲ. ದಟ್ಸ್ ವೈ ಆಕ್ಸಿಜನೇಟೆಡ್ ಆ್ಯಂಡ್ ಡಿ ಆಕ್ಸಿಜನೇಟೆಡ್ ಬ್ಲಡ್ ವಿಲ್ ಬಿ ಸಪ್ರೇಟೆಡ್ ಅಂತ ಹೇಳ್ಕೊಳ್ತೀವಿ ನಮ್ಮದರಲ್ಲಿ. ಆ್ಯಂಡ್ ದೆನ್ ಗೋಸ್ ಟು ರೆಪ್ಟೀಲಿಯಾ. ರೆಪ್ಟೀಲಿಯಾ ಎಕ್ಸಾಂಪಲ್ ಯಾವುದು, ಸ್ನೇಕ್ ಆಗಿರ್ಬೋದು, ಲಿಜರ್ಡ್ ಆಗಿರ್ಬೋದು, ದಟ್ಸ್ ಹ್ಯಾವಿಂಗ್ ದ 3 ಚೇಂಬರ್ಡ್ ಹಾರ್ಟ್ ಅಂತ ಕರ್ಕೊಳ್ತೀವಿ. ದೀಸ್ 3 ಆರ್ ದ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಕರ್ಕೊಳ್ತೀವಿ. ಎಂ ಪಿ ಬಿ ಆರ್ ರೆಪ್ಟೀಲಿಯಾ ಆ್ಯಂಡ್ ದೆನ್ ಫಿಶಸ್. ದೀಸ್ 3 ಆರ್ ದ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆ್ಯಂಡ್ ಆಲ್ಸೋ ಫಿಶಸ್, ದಟ್ ಇಸ್ ಕಡೆ ಫಿಶಸ್ ಅಂತ ಕರ್ಕೊಳ್ತೀವಿ. ದಟ್ ಇಸ್ ಹ್ಯಾವಿಂಗ್ ಎ 2 ಚೇಂಬರ್ಡ್ ಹಾರ್ಟ್ ಅಂತ ಕರ್ಕೊಳ್ತೀವಿ. ಏನ್ರಿ ಇದು ಕೋಲ್ಡ್ ಬ್ಲಡೆಡ್ ಆ್ಯಂಡ್ ದೆನ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂದರೆ, ವಾರ್ಮ್ ಬ್ಲಡೆಡ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ನಾವು ಆಗಿರ್ಬೋದು, ಮ್ಯಾಮಲ್ಸ್ ಆಗಿರ್ಬೋದು, ಓಕೆ, ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಕರ್ಕೊಳ್ತೀವಿ. ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂದರೆ ನಾವು ಅಕಾರ್ಡಿಂಗ್ ಟು ಟೆಂಪರೇಚರ್ ಏನಾದರೂ ಬೇರೆ, ಅಕಾರ್ಡಿಂಗ್ ಟು ಯು, ಇನ್ ಕೇಸ್ ಸಮ್ಮರ್ ಬಂತು, ವಿಂಟರ್ ಬಂತು, ಆ್ಯಂಡ್ ದೆನ್ ರೈನಿ ಸೀಸನ್ ಏನಾದರೂ ಬಂದರೆ, ನಮ್ಮ ಬಾಡಿ ಟೆಂಪರೇಚರ್ನ ಅದಕ್ಕೆ ತಕ್ಕಂಗೆ, ಆ ಸೀಸನ್ಸ್ಗೆ ತಕ್ಕಂಗೆ ಏನಾಗಲ್ಲ, ಬದಲಾವಣೆ ಮಾಡ್ಲಿಕ್ಕೊಳಿಕ್ ಆಗಲ್ಲ, ಓಕೆ. ಯಾವ ಥರ ಇರ್ತದೋ ಅದೇ ಥರ ಇರ್ತದೆ, 37 ಡಿಗ್ರಿ ಮೇಂಟೈನ್ ಮಾಡ್ಕೊಳ್ತಾ ಹೋಗುತ್ತೆ. ಈ ಒಂದು ಕಂಡೀಷನ್ಗೆ ಏನಂತ ಕರ್ಕೊಳ್ತೀವಿ, ವಾರ್ಮ್ ಬ್ಲಡೆಡ್ ಅಂತ ಕರ್ಕೊಳ್ತೀವಿ. ಬಟ್ ಇನ್ ಕೇಸ್ ಆಫ್ ಕೋಲ್ಡ್ ಬ್ಲಡೆಡ್ ಒಳಗೆ, ಅನಿಮಲ್ಸ್ ಒಳಗೆ ಆಗಲ್ಲ. ಡಿಪೆಂಡಿಂಗ್ ಅಪಾನ್ ದ ಕ್ಲೈಮೇಟ್ ಒಳಗೆ ಅವು ಬಾಡಿನ ಏನು ಮಾಡ್ತಾವೆ ಅಥವಾ ಸ್ಟ್ರಕ್ಚರ್ಸ್ ಏನು ಮಾಡ್ತಾವೆ, ವೇರಿ ಮಾಡ್ಕೊಳ್ತಾ ಹೋಗ್ತಾವೆ, ಓಕೆ. ವಾರ್ಮ್ ಬ್ಲಡೆಡ್ಗೂ ಕೋಲ್ಡ್ ಬ್ಲಡೆಡ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಗೋಸ್ಟು ಏವ್ಸ್ ಆ್ಯಂಡ್ ದೆನ್ ಮ್ಯಾಮಲ್ಸ್ ಅಂತ ಕರ್ಕೊಳ್ತೀವಿ. ಏವ್ಸ್ ಆಲ್ಸೋ ಹ್ಯಾವಿಂಗ್ ದ 4 ಚೇಂಬರ್ಡ್ ಹಾರ್ಟ್, ಬರ್ಡ್ಸ್ ಅಂತ ಕರ್ಕೊಳ್ತೀವಿ. ಏವ್ಸ್ ಆಲ್ಸೋ ಕಾಲ್ಸ್ ಎ ಬರ್ಡ್ಸ್ ಆ್ಯಂಡ್ ದೆನ್ ಮ್ಯಾಮಲ್ಸ್, ದಟ್ ಇಸ್ ಕಡೆ 4 ಚೇಂಬರ್ಡ್ ಹಾರ್ಟ್, ಓಕೆ. ಯಾಕೆ 4 ಚೇಂಬರ್ಸ್ ಹಾರ್ಟ್ಸ್ ಇದೆ, ಮತ್ತೊಂದು ಆಕ್ಸಿಜನೇಟೆಡ್ ಏವ್ಸ್ ಒಳಗಾಗಿರ್ಬೋದು, ಮ್ಯಾಮಲ್ಸ್ ಒಳಗಾಗಿರ್ಬೋದು, ಸೇಮ್ ಆಕ್ಸಿಜನೇಟೆಡ್ ಟು ಡಿ ಆಕ್ಸಿಜನೇಟೆಡ್ ಬ್ಲಡ್ ಏನಾಗಿದೆ, ಸಪ್ರೇಟ್ ಆಗಿ ಫ್ಲೋ ಆಗ್ತದೆ. ಯಾಕಪ್ಪ ಅಂದರೆ ಅವರ್ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಭಾಳ ನೀಡ್ ಇದೆ. ಆಕ್ಸಿಜನೇಟೆಡ್ ಡಿ ಆಕ್ಸಿಜನೇಟೆಡ್ ಬ್ಲಡ್ಡು ನಮ್ಮದರಲ್ಲಿ ಮಿಕ್ಸ್ ಆಗಲ್ಲ, ಇವೆರಡರಲ್ಲಿ ಮಿಕ್ಸ್ ಆಗಲ್ಲ, ನೆನಪಿರಲಿ. ಇಂಪಾರ್ಟೆಂಟ್ ಪಾಯಿಂಟ್, ಯಾವುದಾದ್ರಲ್ಲಿ ಎಷ್ಟು ಚೇಂಬರ್ಡ್ ಹಾರ್ಟ್ ಇದೆ ಅಂತಕ್ಕಂಥದ್ದು ಕೂಡ ಕೇಳ್ತಾನೆ. ಅಕ್ಸೆಪ್ಟ್ ಇನ್ ಕೇಸ್ ಆಫ್ ಎಂ ಪಿ ಬಿ ಅದೊಳಗೆ ಅಕ್ಸೆಪ್ಟ್ ಕ್ರೊಕೊಡೈಲ್ ಹ್ಯಾವಿಂಗ್ ದ 4 ಚೇಂಬರ್ಡ್ ಹಾರ್ಟ್, ಆಲ್ ಎಂ ಪಿ ಬಿ ಎಲ್ಸ್ ಹ್ಯಾವಿಂಗ್ ದ 3 ಚೇಂಬರ್ಡ್ ಹಾರ್ಟ್ ಅಂತ ಕರ್ಕೊಳ್ತೀವಿ, ಓಕೆ. ಇದೇ ಥರ ಇನ್ನೂ ಕೆಲವೊಂದು ಅಪ್ಡೇಟ್ ಮಾಡಿ ಹಾಕ್ತಾ ಇರ್ತೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೊಸ ಹೊಸ ಇರತಕ್ಕಂಥ ಕೆಲವೊಂದು ಕಾನ್ಸೆಪ್ಟನ್ನ ಮುಂದೆ ಇಡ್ತೀನಿ. ಓಕೆ, ಥ್ಯಾಂಕ್ ಯು.